ಪಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಮಾಡಿದ್ಕೇ ಅವರು ತಲೆದಂಡ ಆಗಿರೋದು, ಜನ ತೀರ್ಮಾನ ತಗೊಂಡ್ರೆ ಸರ್ಕಾರ ತೆಗಿಯೋಕೆ ಆಗಲಿಲ್ಲ ನಮ್ಮ ಕೈಯಲ್ಲಿ, ತಲೆದಂಡ ಆಗಿರೋದು. ಸೊ ನಾವು ಈ ಅವರ ಈಗ ಈ ಚುನಾವಣೆಯಲ್ಲಿ ಏನು ಖರ್ಚಾಗಿದೆ ಚನ್ನಪಣ್ಣದ ಗೊತ್ತಾ, ಸಿಗ್ಗಾವಿನಲ್ಲಿ ಏನು ಖರ್ಚಾಗಿದೆ ಗೊತ್ತಾ, ಅಲ್ಲಿ ಇದ್ಯಾವುದು ಇನ್ನೊಂದು ಸೊಂಡೂರಲ್ಲೇ ಅದನ್ನೆಲ್ಲ ತಗೊಳ್ಳಿ, ನೀವು ಮಾಡಿ ಸ್ಟೋರಿಯ ಗೊತ್ತಾಗುತ್ತೆ ಏನಾಗಿದೆ ಕೇಳಿ. ಅವ್ರನ್ನೇ ಖರ್ಚು ಮಾಡಿದವ್ರನ್ನ ಇಲ್ಲಿ ಜನತಾ ಇಲ್ಲಿ ಜನತಾ ದಳದವ್ರು ಅಲ್ಲಿ ಬಿ ಜೆ ಪಿ ಅವರು, ನಾವು ಅವ್ರ ಜೊತೆ ಓಡೋಕ್ಕಾಗಲಿಲ್ಲ. ಜನ ನಮ್ಮನ್ನು ಕೈ ಹಿಡಿಬೇಕು ಅಂತ ರಿಕ್ವೆಸ್ಟ್ ಮಾಡ್ಬಿಡಿದ್ವಿ, ಕೊನೆಗೆ ನಮ್ಮ ಹತ್ರ ಇಲ್ಲಪ್ಪ ದಯವಿಟ್ಟು ಸಹಾಯ ಮಾಡಿ, ಐದು ಗ್ಯಾರಂಟಿ ಕೊಟ್ಟಿದ್ದೀವಿ, ಕೆಲಸ ಮಾಡ್ತೀವಿ, ನಮ್ಮ ಕೈಯಲ್ಲಿ ಅವರ ಸ್ಪೀಡಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಜನರ ಹತ್ರ ಹೋಗಿದ್ರು. 100% ರಿಸಲ್ಟೇ ಸಿಗುತ್ತೆ. ಹಾಂ, ದುಡ್ಡಲ್ಲಿ ಫೈಟ್ ಮಾಡೋಕ್ಕೆ ಆಗಲಿಲ್ಲ ಬೇ. ಈ ದೇಶದಲ್ಲಿ ಅವ್ರಿಗೆ ಬೇರೆ ಟೈಮ್ನಲ್ಲಿ ಹಣ ಸಿಗ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ. ಈ ಚುನಾವಣೆಯಲ್ಲಿ ಎಲ್ರಿಗೂ ನನ್ನ ಮಗನ ಚುನಾವಣೆ, ನನ್ನ ಮಗನ ಚುನಾವಣೆ ಈಸಿ ಅಲ್ವಾ? ಗಿಫ್ಟು ಚುನಾವಣೆ ಆಧಾರದ ಮೇಲೆ ನಡೆದಿದೆ, ದುಡ್ಡಿನ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಅಂತ ಹೇಳ. ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ಜನ ಓಟ್ ಕೊಡಬೇಕು ಅಂತೇನಿಲ್ಲ. ಈಗ ಈಗ ಸುಮಲತನ ಎಲೆಕ್ಷನ್ನು ನಿಖಿಲ್ ಎಲೆಕ್ಷನ್ ಮಂಡ್ಯದಲ್ಲಿ ನಡೀತು, ನೀವೇ ಹೇಳಿದ್ರಿ ನನ್ನ ಖಾಸಗಿಯಾಗಿ ನಮ್ಮೆಲ್ಲ ಪತ್ರಿಕೆಸ್ತೀವಿ, ಏನು ಸರ್ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾವ್ರಿ ಅಂತ, ಏ ಗೊತ್ತಿಲ್ಲ ಕಣ್ರಪ್ಪ ಅಂತ ಅಂದೆ. ಸೊ ದುಡ್ಡು ಮೇಲೆ ನಡೀತಾ ಇನ್ಯಾವ್ದು ದುಡ್ಡು ಮಾಡ್ತಾರೆ, ಇನ್ಯಾವ್ದ್ರಲ್ಲಿ ಮಾಡ್ತಾರೆ, ಇನ್ಯಾವ್ದ್ರಲ್ಲಿ ಮಾಡ್ತಾರೆ? ಯಾವುದು ಅದು ಅವ್ರ ವಿಚಾರ ನಿಮ್ಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು, ಸೊ ಈ ಎಲೆಕ್ಷನನ್ನು ಮತ್ತು ಮಹಾರಾಷ್ಟ್ರ ಅವೆಲ್ಲ ಎಲೆಕ್ಷನ್ನ ಮುಂದಿಟ್ಕೊಂಡು ಸೊ ಕಲೆಕ್ಟ್ ಮಾಡಿರೋ ಸತ್ಯ. ಬಹಿರಂಗ ಆಹ್ವಾನ ಕೊಟ್ಟಿದ್ರು, ಯಾಕೆ ಮೊದಲು ಯಾಕೆ ಮಾಡಿದ್ರು? ಕೆಸರಲ್ಲಿರೋದು ಅವರ ನಾಮ ಅಥವಾ ಎಂತದ ಕೊಳಚೆ ಅದಂತ ಹೇಳಿದ್ರೆ ಕೊಳಚೆ ಅಂತ ಇಟ್ ಅಂಡ್ ರನ್ ಅಂತ ಯಾಕೆ ಕರೆಯೋದು? ಕುಮಾರಸ್ವಾಮಿಯವ್ರನ್ನ ಇಟ್ ಅಂಡ್ ರನ್ ಅಂತ ಯಾಕೆ ಕರೆಯೋದು? ಮುಗ್ದೋದ್ಮೇಲೆ ಯಾಕೆ ಮಾತಾಡಬೇಕಾಯಿತು? ಈಗ ನಾವು ಅವ್ರ ಜೊತೆಲಿದ್ದೋ, ನಾವು ಹೊರಗಡೆ ಬಂದಾಯಿತು. ಹಂಗಾರೆ ಇವ್ರು ಹೊರಗಡೆ ಬಂದಿಲ್ವ? ಹೆಗಡೆಯರಿಂದ ಇವರು ಜಯತ್ ಪೆಟ್ರೋಲಿಂದ ಹೊರಗಡೆ ಬಂದಿಲ್ವ? ಬೊಮ್ಮಾಯಿಂದ ಹೊರಗಡೆ ಬಂದಿಲ್ವ? ಇವ್ರಿಗೆ ಮಾತ್ರ ಇತಿಹಾಸ ಇದೆ, ಬೇರೆಯವ್ರಿಗೆಲ್ಲ ಇತಿಹಾಸ ಇಲ್ವಾ? ಇವರು ಹಂಗಂದಮೇಲೆ ಇದು ಡೆಮಾಕ್ರೆಸಿನಲ್ಲಿ ಸಹಜವಾದ್ದು. ಒಬ್ರಿಗೊಬ್ರಿಗೆ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಪಕ್ಷ ಬಿಡೋದು ಅಥವಾ ದೂರ ಹೋಗೋದು ಅದು ಹೋಗೋದು ಸಹಜವಾದ್ದು. ರಾಜಕಾರಣ ಅವ್ರ ರಾಜಕಾರಣ ಮಾಡಲಿ ಅಂತ ಇರಬೇಕಾಗಿತ್ತು. ಬಾಯಿಗೆ ಬಂದಂಗೆ ಮಾತಾಡಿದ್ಮೇಲೆ ನಾವೇನು ಮಾಡಬೇಕು? ನಾವು ಅವ್ರಂಗೆ ಬಾಯಿಗೆ ಬಂದಂಗೆ ರೋಡಲ್ಲಿ ಮಾತಾಡಲ? ನನ್ನ ಜನ ಕೇಳ್ತಾರೆ, ಏನಣ್ಣ ಅವರೇನೋ ಹಂಗೆ, ನೀವು ಯಾಕಣ ಬಾಯಲ್ಲಿ ಮಾತಾಡ್ತೀರ? ನನಗೆ ಸ್ವಲ್ಪ ನನ್ನ ಜನಕ್ಕೆ ಅಕೌಂಟಬಿಲಿಟಿ ಇದೆ ಅಂತ ಅವತ್ತು ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಪಬ್ಲಿಕ್ನಲ್ಲಿ ಮಾತಾಡಲ್ಲ.